ನಮ್ಮ ಎಜುಕೇಶನ್ ಸಿಸ್ಟಮ್ ತುಂಬಾನೇ ವಿಚಿತ್ರವಾಗಿದೆ. ಒಬ್ಬರ ಸಾಮರ್ಥ್ಯ ಅವರ ಪರ್ಸೆಂಟೇಜ್ ನೋಡಿ ಜಜ್ ಮಾಡುತ್ತೆ. ನಾನು ಒಬ್ಬ ಸ್ನೇಹಿತ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ವರೆಗೂ ಫಸ್ಟ್ ಡೇ ಬರ್ತಿದ್ದ. ಅವನ ಪರ್ಸೆಂಟೇಜ್ ಯಾವಾಗಲೂ ಅಬೌವ್ 90 ಇರ್ತಿತ್ತು. ಆದರೆ ಯಾವಾಗ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ವಿ ಅವಾಗ ಅವನೇ ಟಾಪ್ ಮಾಡ್ತಾನೆ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಆ ವರ್ಷ ಅವನು ಜಸ್ಟ್ 68 ಪರ್ಸೆಂಟೇಜ್ ಬಂದಿತ್ತು ಮತ್ತು ಕ್ಲಾಸ್ 12 ಅಲ್ಲಿ ಅವನು ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಕೂಡ ಆಗಿದ್ದ. ಹಾಗಿದ್ರೆ ಈಗ ಪ್ರಶ್ನೆ ಏನಂದ್ರೆ ಹೀಗೆ ಯಾಕಾಯ್ತು? ಒಬ್ಬ ಟಾಪರ್ ಹುಡುಗ ಸಡನ್ಲಿ ಅಷ್ಟೊಂದು ಯಾಕೆ ಹಿಂದೆ ಉಳಿದ್ಬಿಟ್ಟ? ಯಾಕಂದ್ರೆ ಅವನ ಅಪ್ಪ ಅಮ್ಮ ತುಂಬಾನೇ ಸ್ಟ್ರಿಕ್ಟ್ ಇದ್ರು ಮತ್ತು ಅವನ ಅಮ್ಮ ಅವನಿಗೆ ಡೈಲಿ ಓದಿಸ್ತಿದ್ರು. ಬಟ್ ಅವನ ಅಮ್ಮ ಏನ್ ತಪ್ಪು ಮಾಡ್ತಿದ್ರು ಅಂದ್ರೆ ಅವನಿಗೆ ಬರೆದು ಬರೆದು ಬಯಾಟ್ ಮಾಡಿಸಿ ಮಾಡಿಸಿ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳ್ತಿದ್ರು. ಬದಲಿಗೆ ಕನ್ಸೆಪ್ಟ್ ನ ಅರ್ಥ ಮಾಡಿಸ್ತಿರ್ಲಿಲ್ಲ. ಆ ಕಾರಣದಿಂದ ಅವನಲ್ಲಿ ಕೇವಲ ಬಯಾಟ್ ಮಾಡುವ ಸಾಮರ್ಥ್ಯ ಬೆಳೆದಿತ್ತು ಹೊರತು ವಿಷಯವನ್ನು ಲಾಜಿಕಲಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಲಿಲ್ಲ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗುವುದಕ್ಕೆ ಏನು ಕಾರಣ ಇರುತ್ತೆ ಅಂತ ನೋಡೋಣ ಮತ್ತು ಇದನ್ನ ನಾವು ಸೈಂಟಿಫಿಕಲಿ ನೋಡೋಣ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪಾಯಿಂಟ್ ನಂಬರ್ 1, ಶೋ ಅಪ್. ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟ್ಯಾಲೆಂಟ್. ಟ್ಯಾಲೆಂಟ್ ಈಸ್ ಎವ್ರಿಥಿಂಗ್ ಅಂತ ನಮ್ಮಲ್ಲಿ ತುಂಬಾ ಜನ ಅನ್ಕೋತಾರೆ. ಆದ್ರೆ ಜನರ ಹತ್ರ ಹೋಗಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ಒಂದೇ ಲೈನ್ ಅಲ್ಲಿ ಬರೆದು ಕೊಡ್ತೀರಾ ಅಂತ ಕೇಳಿದ್ರೆ ಯಾರು ಕೂಡ ತಮ್ಮ ಟ್ಯಾಲೆಂಟ್ ನ ಪ್ರಿಸೈಸ್ಲಿ ಡಿಫೈನ್ ಮಾಡಲ್ಲ. ಬದಲಿಗೆ ಅವರು ಎಕ್ಸಾಂಪಲ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಟ್ಯಾಲೆಂಟೆಡ್ ಜನ ಈ ತರ ಇರ್ತಾರೆ, ಅವ್ರು ಅದನ್ ಮಾಡ್ತಾರೆ, ಇದನ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಫಸ್ಟ್ ನಾವು ಈ ಟ್ಯಾಲೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಟ್ಯಾಲೆಂಟ್ ಅಂದ್ರೆ ಯಾವುದೇ ವಿಷಯವನ್ನು ನಾವು ಎಷ್ಟು ಬೇಗ ಕಲ್ಕೋತೀವಿ, ನಮ್ಮಲ್ಲಿ ಒಂದು ವಿಷಯದ ಮೇಲೆ ಹಿಡಿತ ಸಾಧಿಸುವ ಕೆಪ್ಯಾಸಿಟಿ ಎಷ್ಟಿದೆ ಅನ್ನೋದಕ್ಕೆ ಟ್ಯಾಲೆಂಟ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಬುಕ್ ನ ಒಂದೇ ದಿನದಲ್ಲಿ ಓದಿ ಮುಗಿಸಬಹುದು. ಆದ್ರೆ ನೀವು ಅದೇ ಬುಕ್ ನ ಓದುವುದಕ್ಕೆ ಒಂದು ವಾರ ಟೈಮ್ ತಗೊಂಡ್ರೆ ಆ ಬುಕ್ ಓದುವುದರಲ್ಲಿ ನಾನು ನಿಮಗಿಂತ ಟ್ಯಾಲೆಂಟೆಡ್ ಇದ್ದೀನಿ ಅಂತ ಅರ್ಥ. ಈಗ ರಿಸರ್ಚ್ ಇಂದ ಏನ್ ಗೊತ್ತಾಗಿದೆ ಅಂದ್ರೆ ಟ್ಯಾಲೆಂಟೆಡ್ ಜನ ಶೋ ಅಪ್ ಮಾಡ್ಲಿಲ್ಲ ಅಂದ್ರೆ, ಯಾವುದೇ ಕೆಲಸದ ಮೇಲೆ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಅವರು ಸಕ್ಸಸ್ಫುಲ್ ಆಗಲ್ಲ. ಇದನ್ನ ನಾವು ಒಂದು ಇಕ್ವೇಶನ್ ಮುಖಾಂತರ ತಿಳ್ಕೊಳ್ಳೋಣ. ಸ್ಕಿಲ್ಸ್ ಈಸ್ ಈಕ್ವಲ್ ಟು ಟ್ಯಾಲೆಂಟ್ ಇಂಟು ಎಫರ್ಟ್ ಮತ್ತು ಅಚೀವ್ಮೆಂಟ್ ಈಸ್ ಈಕ್ವಲ್ ಟು ಸ್ಕಿಲ್ಸ್ ಇಂಟು ಎಫರ್ಟ್. ಈ ಎರಡು ಇಕ್ವೇಶನ್ ಅಲ್ಲಿ ನಾವು ನೋಡಿದ್ರೆ ಎಫರ್ಟ್ ಎರಡು ಸಲ ಬರ್ತಿದೆ ಮತ್ತು ಟ್ಯಾಲೆಂಟ್ ಒಂದೇ ಸಲ ಬರ್ತಿದೆ. ಅಂದ್ರೆ ಎಫರ್ಟ್ ಎರಡು ಪಟ್ಟು ಇಂಪಾರ್ಟೆಂಟ್ ಇದೆ ಟ್ಯಾಲೆಂಟ್ ಗಿಂತ. ಆದ್ರೆ ಯೂಶುವಲಿ ಏನಾಗುತ್ತೆ ಗೊತ್ತಾ, ಯಾರು ಟ್ಯಾಲೆಂಟೆಡ್ ಇರ್ತಾರಲ್ವಾ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಮತ್ತು ಅವರು ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಅವರು ಹಿಂದೆ ಉಳಿದ್ ಬಿಡ್ತಾರೆ. ಪಾಯಿಂಟ್ ನಂಬರ್ 2, ಎಫರ್ಟ್ ವಿದೌಟ್ ಫೀಡ್ಬ್ಯಾಕ್ ವಿಲ್ ಲೀಡ್ ಯು ನೋ ವೇರ್. ನೀವು ತುಂಬಾ ಸಲ ಈ 10,000 ರೂಲ್ ಬಗ್ಗೆ ಕೇಳಿರ್ಬಹುದು. ಬೇಸಿಕಲಿ ಈ ರೂಲ್ ಏನ್ ಹೇಳುತ್ತಂದ್ರೆ, ಯಾರು ತಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಆಗ್ಬೇಕು ಅನ್ಕೋತಾರೆ ಅವರು ತಮ್ಮ ಸ್ಕಿಲ್ ಮೇಲೆ 10,000 ಅವರ್ ಎಫರ್ಟ್ ಹಾಕ್ಬೇಕು ಅಂತ ಈ ರೂಲ್ ಹೇಳುತ್ತೆ. ಆದ್ರೆ ಏಂಜೆಲಾ ಡಕ್ವರ್ತ್ ಅನ್ನೋರು ಇದು ಪೂರ್ತಿ ನಿಜ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಪ್ರತಿದಿನ ರನ್ನಿಂಗ್ ಹೋಗ್ತಿದ್ರು, ವರ್ಷಾನುಗಟ್ಲೆ ರನ್ನಿಂಗ್ ಹೋಗ್ತಿದ್ರು, ಆದ್ರೆ ಅವರ ಸ್ಪೀಡ್ ಅಲ್ಲಿ 1 ಸೆಕೆಂಡ್ ಇಂಪ್ರೂವ್ಮೆಂಟ್ ಕೂಡ ಆಗಿರ್ಲಿಲ್ಲ. ಸೊ ಅವರು ಈ ಮಾತನ್ನ ವರ್ಲ್ಡ್ ಎಕ್ಸ್ಪರ್ಟ್ ಸ್ಟಡಿ ಮಾಡುವ ವ್ಯಕ್ತಿ ಆಂಡರ್ಸ್ ಎರಿಕ್ಸನ್ ಕೇಳ್ತಾರೆ. ಆಗ ಆಂಡರ್ಸ್ ಏಂಜೆಲಾಗಿ ಏನ್ ಕೇಳಿದ್ರು ಅಂದ್ರೆ, ನೀವು ಓಡೋದಕ್ಕೆ ಹೋಗುವಾಗ ಎಷ್ಟು ಓಡಬೇಕು, ಎಷ್ಟು ಸಮಯದಲ್ಲಿ ಓಡಬೇಕು ಅಂತ ಗೋಲ್ ಸೆಟ್ ಮಾಡ್ತಿದ್ರ? ಅದಕ್ಕೆ ಏಂಜೆಲಾ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಆಂಡರ್ಸ್ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ನೀವು ಓಡುವಾಗ ಬೇರೆ ಬೇರೆ ರೂಟ್ಸ್ ಚೂಸ್ ಮಾಡ್ತಿದ್ರ? ಅಂದ್ರೆ ಚಾಲೆಂಜಿಂಗ್ ರೂಟ್ಸ್ ಇರ್ತಾವಲ್ವಾ, ಆ ರೂಟ್ಸ್ ಇಂದ ಯಾವತ್ತಾದ್ರೂ ಓಡೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರ ಅಂತ ಕೇಳ್ತಾರೆ. ಮತ್ತೆ ಅದಕ್ಕೆ ಏಂಜೆಲಾ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಸೊ ಇದೇ ಕಾರಣಕ್ಕೆ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಆಂಡರ್ಸ್ ಅವರಿಗೆ ಹೇಳ್ತಾರೆ. ಇಂಪ್ರೂವ್ಮೆಂಟ್ ಗೆ ಕೇವಲ ಎಫರ್ಟ್ ಹಾಕಿದ್ರೆ ಸಾಲಲ್ಲ, ಬದಲಿಗೆ ಟೈಮ್ ಟೈಮ್ಗೆ ನಾವು ಫೀಡ್ಬ್ಯಾಕ್ ಕೂಡ ತಗೋಬೇಕು, ಗೋಲ್ ಸೆಟ್ಟಿಂಗ್ ಕೂಡ ಇರಬೇಕು. ವಿದೌಟ್ ಫೀಡ್ಬ್ಯಾಕ್ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬರುವುದಕ್ಕೆ ಸಾಧ್ಯನೇ ಇಲ್ಲ. ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ನಾ ಏನೇನು ಸರಿ ಮಾಡ್ಕೋಬೇಕು ಅಂತ ನೀವು ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾನೆ ಇರಬೇಕು. ಪಾಯಿಂಟ್ ನಂಬರ್ 3, ಡ್ರಿವನ್ ಟು ಡಿಸ್ಟ್ರಾಕ್ಷನ್. ನಿಮ್ಮ ಫೋನ್ ಅಲ್ಲಿ ನೋಟಿಫಿಕೇಶನ್ ಬಂದಾಗೊಮ್ಮೆ ಫೋನ್ ಚೆಕ್ ಮಾಡುವ ಚಟ ನಿಮ್ಮಲ್ಲಿದ್ರೆ ನಿಮ್ಮಲ್ಲಿ ಡಿಸ್ಟ್ರಾಕ್ಷನ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೋಷಿಯಲ್ ಮೀಡಿಯಾದಿಂದ ಬರುವ ನೋಟಿಫಿಕೇಶನ್ ನಮ್ಮ ಫೋಕಸ್ ಹಾಳು ಮಾಡೇ ಮಾಡುತ್ತೆ. ಅದಕ್ಕೆ ಪ್ರೊಡಕ್ಟಿವ್ ಜನ ತಮ್ಮ ಫೋನ್ ನ ಬೇರೆ ರೂಮ್ ಅಲ್ಲಿ ಇಟ್ಟು ಅಥವಾ ಫೋನ್ ನ ಕಂಪ್ಲೀಟ್ಲಿ ಆಫ್ ಮಾಡಿ ತಮ್ಮ ಕೆಲಸ ಮಾಡುವುದಕ್ಕೆ ಕುಳಿತುಕೋತಾರೆ. ಈಟ್ ಡ್ಯಾಟ್ ಫ್ರಾಗ್ ಬುಕ್ಕಿನ ಆಥರ್ ಮುಂಜಾನೆ ಎದ್ದ ತಕ್ಷಣ ಕಪ್ಪೆ ತಿನ್ಬೇಕು ಅಂತ ಹೇಳ್ತಾರೆ. ಭಯ ಪಡಬೇಡಿ, ಕಪ್ಪೆ ಅಂದ್ರೆ ನಿಜವಾದ ಕಪ್ಪೆ ಅಲ್ಲ. ಇಲ್ಲಿ ಅವರು ಕಪ್ಪೆಗೆ ನಿಮ್ಮ ದಿನದ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ತಿದ್ದಾರೆ ಮತ್ತು ಆ ಚಾಲೆಂಜಿಂಗ್ ಟಾಸ್ಕ್ ನ ನೀವು ಮುಂಜಾನೆ ಎದ್ದ ತಕ್ಷಣ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಹೇಗೆ ಮುಂಜಾನೆ ಎದ್ದೇಳ್ತಿರಲ್ವಾ, ಎದ್ದ ತಕ್ಷಣ ನಿಮ್ಮ ತಲೆಯಲ್ಲಿ ಫೋನ್ ಚೆಕ್ ಮಾಡುವ ಥಾಟ್ ಬರಲೇಬಾರದು. ಬದಲಿಗೆ ನನ್ನ ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂತ ನಿಮ್ಮ ದಿನದ ಫಸ್ಟ್ 1 ಗಂಟೆ ನಿಮ್ಮ ಕೆಲಸದಗೋಸ್ಕರ ಕೊಡಬೇಕು. ಅದರಿಂದ ದಿನವಿಡೀ ನಿಮ್ಮ ಕೆಲಸದ ಕುರಿತು ನಿಮ್ಮ ತಲೆಯಲ್ಲಿ ವಿಚಾರಗಳು ಹುಟ್ಟುಕೊತಾವೆ. ಅದರಿಂದ ನಿಮ್ಮಲ್ಲಿ ಕೆಲಸ ಮಾಡುವ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈ 3
ಫ್ರೆಂಡ್ಸ್ ಇಂದ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ನಾಲೆಜಬಲ್ ರೀಲ್ಸ್ ನೋಡೋದಕ್ಕೆ ಇಷ್ಟ ಇದ್ರೆ ನಮ್ಮ ಯು ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಅಂತೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.